ಹಾಗೇನೆ ದಯಮಾಡಿ ಮೊಮೆಂಟೋಸ್, ದಯಮಾಡಿ ಮೊಮೆಂಟೋಸ್ನ ವೇದಿಕೆ ಮೇಲೆ ತಗೊಂಬರ್ಬೇಕು. ಸರ್ ಒಂದೆರಡು ಮಾತು. ಎಲ್ಲರಿಗೂ ನಮಸ್ಕಾರಗಳು. ಸಮಸ್ತ ಕರ್ನಾಟಕದ ಜನತೆಯ ಪರವಾಗಿ ನಾನು ಇಲ್ಲಿ ಬಂದಿದ್ದೇನೆ. ರಾಜಮೌಳಿ ಅವರು ನಮ್ಮವರೇ, ರಾಯಚೂರವರು. ಅದೇ ರೀತಿ ನಮ್ಮ ತಾರಕ್ ಅವರು ನಮ್ಮ ಕನ್ನಡದ ನೆಂಟು, ಅವರ ತಾಯಿಯಿಂದ. ಮತ್ತು ನಮ್ಮ ರಾಮಚರಣ್ ಅವರ ತಂದೆ ಕನ್ನಡದಲ್ಲಿಯೂ ಕೂಡ ಮೆಗಾಸ್ಟಾರ್. ನಮ್ಮ ನಿಮ್ಮೆಲ್ಲರ ಮೆಚ್ಚಿನ ಶಿವಣ್ಣವರು ಕನ್ನಡದ ಕಣ್ಮಣಿ, ಡಾಕ್ಟರ್ ರಾಜ್ಕುಮಾರ್ ಅವರ ಮುತ್ತು, ಕರ್ನಾಟಕದ ಎಲ್ಲ ಅಭಿಮಾನಿಗಳ ಹೃದಯವನ್ನು ಗೆದ್ದಿರುವಂಥ, ಅವರ ಹೃದಯದಲ್ಲಿ ಶಾಶ್ವತವಾದಂಥ ಸ್ಥಾನ ಮಾಡಿರುವಂಥ ಹೃದಯ ಸೀನಾದೇಶ್ವರ ನಮ್ಮ ಶಿವರಾಜ್ ರಾಜ್ಕುಮಾರ್ ಅವರು. ಅದೇ ರೀತಿ ನಮ್ಮ ಆರೋಗ್ಯ ಸಚಿವರಾದಂಥ ನಿಮ್ಮೆಲ್ಲರ ನೆಚ್ಚಿನ ಡಾಕ್ಟರ್ ಸುಧಾಕರ್ ಅವರು ಮತ್ತು ನಮ್ಮ ಆತ್ಮೀಯ ಮಿತ್ರರಾದಂಥ ವೆಂಕಟ್ ಅವರು ಹಾಗೂ ಶಾಸಕರಾಗಿ ಅನಿರೀಕ್ಷಿತವಾಗಿ ಬಂದಿರುವಂಥ ಬಸವರಾಜ್ ದಡೇಸೂರ್ ಅವರು. ಬಂಧುಗಳೇ, ಈ ಆರ್ 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 ಸಿನಿಮಾ ಈ ಶೋಗೆ ನಾನು ಯಾಕೆ ಬಂದಿದ್ದೇನೆ ಅಂದರೆ, ಮೊಟ್ಟ ಮೊದಲು ಇದೊಂದು ಸ್ವತಂತ್ರ ಹೋರಾಟದ ಒಂದು, ಯಾರೂ ಗೊತ್ತಿಲ್ಲದಿರುವಂಥ ಯಾರು ಹೋರಾಟವನ್ನು ಮಾಡಿದ್ದಾರೆ, ಅನ್ಸಂಗ್ ಹೀರೋಸ್ ಅಂತ ಆ ಸಿನಿಮಾ ಇರೋದರಿಂದ ನಾನು ಬಂದಿದ್ದೇನೆ ಅಂತ ಹೇಳೋಕ್ಕೆ ಇಚ್ಛೆಪಡ್ತೇನೆ. ಭಾಳಷ್ಟು ಜನಕ್ಕೆ ಗೊತ್ತಿಲ್ಲ, ಇವತ್ತು ಬ್ರಿಟಿಷರ ವಿರುದ್ಧ ಪ್ರಥಮ ಮಹಿಳೆ, ಅವರ ವಿರುದ್ಧ ರಣಕಹಳೆಯನ್ನು ಊದಿದ್ದು ನಮ್ಮ ಕನ್ನಡತಿ ಕಿತ್ತೂರು ರಾಣಿ ಚೆನ್ನಮ್ಮ ಅನ್ನೋದನ್ನು ಹೇಳಕ್ಕೆ ಇಚ್ಛೆಪಡ್ತೇನೆ. ಜಾಸಿ ಲಕ್ಷ್ಮೀಬಾಯಿಕ್ಕಿಂತ ಮುಂಚೆ ನಮ್ಮ ಕನ್ನಡದ ವೀರತ್ವವನ್ನು ರಾಣಿ ಚೆನ್ನಮ್ಮ ತೋರಿಸಿದ್ರು. ಈ ರೀತಿ ನಮಗೆ ಸ್ವತಂತ್ರ ಬರಲು ಆ ಪ್ರದೇಶದಲ್ಲಿ ಹಲವಾರು ಜನ ತಮ್ಮ ಪ್ರಾಣವನ್ನೇ ತ್ಯಾಗ ಮಾಡಿ ಸ್ವತಂತ್ರವನ್ನು ಕೊಟ್ಟಿದ್ದಾರೆ. ಹೀಗಾಗಿ ಆ ಸತ್ಯಗಳೆಲ್ಲವೂ ಕೂಡ ಹೊರಗಡೆ ಬರಬೇಕು. ನಮ್ಮ ಇವತ್ತಿನ ಯುವ ಪೀಳಿಗೆಗೆ ಆ ಸತ್ಯ ಎಲ್ಲವೂ ಕೂಡ ತಿಳಿಬೇಕು. ಅಂದಾಗ ಮಾತ್ರ ಭವ್ಯ ಭಾರತವನ್ನು ನಾವು ನಿರ್ಮಾಣ ಮಾಡೋಕ್ಕೆ ಸಾಧ್ಯ. ಅದಕ್ಕಾಗಿ ರಾಜಮೌಳಿ ಅವರಿಗೆ ನನ್ನ ವಿಶೇಷವಾದಂಥ ನನ್ನ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಅದ್ಭುತವಾದಂಥ ಸಿನಿಮಾ ಮಾಡಿದ್ರಲ್ಲಿ ಈ ಕ್ರಿಯೇಟ್ಸ್ ಅ ನ್ಯೂ ವರ್ಲ್ಡ್. ಈಸ್ ಅ ಕ್ರಿಯೇಟರ್, ನಾಟ್ ಅ ಸಿನಿಮಾ ಮೇಕರ್. ಈಸ್ ಅ ಕ್ರಿಯೇಟರ್. ಅಂಥ ಕ್ರಿಯೇಷನ್ ಅವರ ಅವರ ಅದ್ಭುತವಾದಂಥ ಡೈರೆಕ್ಷನ್ನಲ್ಲಿ ಟ್ರಿಪಲ್ ಆರ್ ಅದ್ಭುತವಾದಂಥ ಸಿನಿಮಾ ಬಂದಿರುವಂಥದ್ದು ಇಡೀ ಭಾರತ ದೇಶಕ್ಕೆ ಇವತ್ತು. ಅದಕ್ಕಾಗಿ ಇಂಡಿಯನ್ ಸಿನಿಮಾ ಅಂತ ಅವ್ರು ಹೇಳಿದ್ದಾರೆ. ಇಡೀ ಭಾರತ ದೇಶಕ್ಕೆ 25ನೇ ತಾರೀಕು ಅದು ಬಿಡುಗಡೆ ಆಗ್ತದೆ, ನನಗೆ ವಿಶ್ವಾಸ ಇದೆ. ಇಡೀ ಭಾರತ ದೇಶ ನೋಡಿ ಹೆಮ್ಮೆ ಪಡ್ತದೆ ಅನ್ನುವಂಥ ಮಾತನ್ನು ಹೇಳಕ್ಕೆ ಇಚ್ಛೆಪಡ್ತೀನಿ. ಯಾರು ನಿಜವಾಗಲೂ ಕೂಡ ದೇಶ ಪ್ರೇಮಿಗಳಿದ್ದಾರೆ, ಭಾರತದ ಬಗ್ಗೆ ಪ್ರೇಮ ಇದೆ, ಅವ್ರು ಎಲ್ಲರೂ ಕೂಡ ಆ ಸಿನಿಮಾವನ್ನು ಥಿಯೇಟರ್ಗೆ ಹೋಗಿ ದುಡ್ಡು ಕೊಟ್ಟು ನೋಡಬೇಕನ್ನುವಂಥ ವಿನಂತಿಯನ್ನು ನಾನು ಮಾಡ್ಕೊಳ್ತೇನೆ. ಇನ್ನೊಂದು ಕಾರಣ, ಇವತ್ತು ಈ ಸಂಬಂಧಗಳು
ಈ ರೀಜನಲ್ ಭಾಷೆಗಳ ಒಂದು ಸಂಬಂಧ. ದಿ ಆರ್ ಆಲ್ ಸಿಸ್ಟರ್ಸ್, ವಿ ಆರ್ ಆಲ್ ಸಿಸ್ಟರ್ಸ್, ತೆಲುಗು ಕನ್ನಡ ಎಲ್ಲರೂ ಕೂಡ ನಾವು ಇವತ್ತು ಸಿಸ್ಟರ್ ಲ್ಯಾಂಗ್ವೇಜ್ಗಳು. ನಾವೆಲ್ಲ ಅದೇ ರೀತಿ ನಡ್ಕೊಂಡು ಬಂದಿದ್ದೇವೆ. ನಮ್ಮ ಸಂಸ್ಕೃತಿ ತಮ್ಮ ಸಂಸ್ಕೃತಿ ಬೆಸಿಗೆ ಇದೆ, ಭಾಷೆ ಬೆಸಿಗೆ ಇದೆ, ನಮ್ಮ ಬದುಕು ಬೆಸಿಗೆ ಇದೆ. ಹೀಗಾಗಿ ಈ ಸಿನಿಮಾವು ಕೂಡ ಕನ್ನಡದಲ್ಲಿ ಕೂಡ ಬರ್ತಾ ಇರುವಂಥದ್ದು ನಮಗೆ ಹೆಮ್ಮೆ ಇದೆ ಅನ್ನುವಂಥ ಮಾತನ್ನು ಹೇಳಿ ಇವತ್ತು ಈ ಒಂದು ಸಿನಿಮಾ ಅತ್ಯಂತ ಯಶಸ್ವಿಯಾಗಲಿ, ಭಾರತ ದೇಶದಲ್ಲಿ ಒಂದು ಇತಿಹಾಸ, ಸಿನಿಮಾದ ಇತಿಹಾಸದಲ್ಲಿ ಇತಿಹಾಸವನ್ನು ನಿರ್ಮಾಣ ಮಾಡಲಿ. ನಾನು ವಿಶೇಷವಾಗಿ ರಾಜಮೌಳಿಯವರಿಗೆ ಮತ್ತೊಮ್ಮೆ ನನ್ನ ಹೃದಯ ಅಂತರಾಳದಿಂದ ಧನ್ಯವಾದಗಳನ್ನು ಹೇಳ್ತೇನೆ. ನೀವು ಇವತ್ತು ಭವ್ಯ ಭಾರತಕ್ಕೆ ಒಂದು ಇತಿಹಾಸವನ್ನು ಬರೆದಿದ್ದೀರಿ ಅನ್ನುವಂಥ ಮಾತನ್ನು ನಾನು ಹೇಳಕ್ಕೆ ಇಚ್ಛೆಪಡ್ತೇನೆ. ಮತ್ತು ರಾಮ್ ಚರಣ್ ಮತ್ತು ನಮ್ಮ ತಾರಕ್ ಅವರು ಮತ್ತು ಶಿವಣ್ಣ ಅವರು, ಇವರೆಲ್ಲರೂ ಕೂಡ ಬ್ರಹ್ಮ ವಿಷ್ಣು ಮಹೇಶ್ವರ ಆ ರೀತಿಯಲ್ಲಿ ಇವತ್ತು ಬಂದು ನಿಂತಿದ್ದಾರೆ ಅನ್ನುವಂಥ ಮಾತನ್ನು ಹೇಳಿ ಇದ ನಾನು ಇನ್ನೊಂದು ಇದು ಇವತ್ತು ನಿಮ್ಮ ಮೂಲ ತೆಲುಗು ಸಿನಿಮಾ ಆದರೂ ಕೂಡ ನಮ್ಮ ಕನ್ನಡ ನಾಡಿನಲ್ಲಿ ಬಂದು ಈ ಒಂದು ಶೋವನ್ನು ಮಾಡಿ ಆ ಭ್ರಾತೃತ್ವ ಬೆಸಿಗೆಯನ್ನು ಇನ್ನಷ್ಟು ಗಟ್ಟಿಗೊಳಿಸಿದಿರಿ. ನಿಮಗೆ ಮತ್ತೊಮ್ಮೆ ಅನಂತ ಅನಂತ ಧನ್ಯವಾದಗಳನ್ನು ಹೇಳಿ ಇದು ಸಿನಿಮಾ ಅತ್ಯಂತ ಯಶಸ್ವಿಯಾಗಲಿ ಅಂತ ಕೇಳಿಕೊಂಡು ನನ್ನ ಮಾತನ್ನು ಮುಗಿಸ್ತೇನೆ. ಈ ಸಿನಿಮಾ ನನ್ನದೊಂದು ಕೋರಿಕೆ ಇದೆ ರಾಜಮೌಳಿಯವರೇ, ಈ ಸಿನಿಮಾ ಶುಡ್ ಬಿ ಡೆಡಿಕೇಟೆಡ್ ಟು ದಿ ಅನ್ಸಂಗ್ ಹೀರೋಸ್, ಅನ್ಸಂಗ್ ಹೀರೋಸ್ ಭಗತ್ ಸಿಂಗ್, ಸುಭಾಷ್ ಚಂದ್ರ ಬೋಸ್, ಚಂದ್ರಶೇಖರ್ ಆಜಾದ್, ಲಾಲಾ ರಾಜಪತ್ ರಾಯ್, ಕಿತ್ತೂರ್ ರಾಣಿ ಚೆನ್ನಮ್ಮ, ಝಾನ್ಸಿ ಲಕ್ಷ್ಮೀಬಾಯಿ, ಇವರೆಲ್ಲರಿಗೂ ಕೂಡ ಈ ಸಿನಿಮಾ ಡೆಡಿಕೇಟ್ ಆಗಬೇಕು ಅನ್ನುವಂಥ ಆಸೆಯನ್ನು ವ್ಯಕ್ತಪಡಿಸಿ ನಾನು ಹೆಂಗೆ ಮರೆಯೋಕ್ಕೆ ಸಾಧ್ಯ, ನನ್ನ ಅಪ್ಪನ ಹೆಂಗೆ ನಾನು ಮರೆಯೋಕ್ಕೆ ಸಾಧ್ಯ. ನಾನು ಇವತ್ತು ಸುರ್ಪುರಿಗೆ ಹೋಗಿದ್ದೆ, ಯಾದಗಿರಿಯಲ್ಲಿ ಸುರ್ಪುರಲ್ಲಿ, ಅಲ್ಲಿ ಎಲ್ಲಿ ನೋಡಿದ್ರು ಕೂಡ ನನಗೆ ಅಪ್ಪು ಕಾಣ್ತಾರೆ. ಪ್ರತಿಯೊಬ್ಬ ಕನ್ನಡಿಗರಲ್ಲಿ ಶಾಶ್ವತವಾದಂಥ ಸ್ಥಾನವನ್ನು ನಮ್ಮ ಅಪ್ಪು ಮಾಡಿದ್ದಾರೆ. ಒಂದು ಮಾತು ಸ್ವಾಮಿ ವಿವೇಕಾನಂದರು ಹೇಳಿದರು, ಸಾಧಕನಿಗೆ ಸಾವು ಅಂತ್ಯವಲ್ಲ, ಸಾವಿನ ನಂತರವೂ ಬದುಕೋದು ಸಾಧಕ ಅಂತ. ಫಾರ್ ಅಚೀವರ್ ಡೆತ್ ಈಸ್ ನಾಟ್ ದ ಎಂಡ್, ಅ ಮ್ಯಾನ್ ಹೂ ಲೀವ್ಸ್ ಆಫ್ಟರ್ ಡೆತ್ ಈಸ್ ದ ರಿಯಲ್ ಅಚೀವರ್. ಆದ್ದರಿಂದ ನಮ್ಮ ಅಪ್ಪು ಒಬ್ಬ ಸಾಧಕ, ಸಣ್ಣ ವಯಸ್ಸಿನಲ್ಲಿ ದೊಡ್ಡ ಸಾಧನೆಯನ್ನು ಮಾಡಿದ್ದಾನೆ. ಅವರ ಹೆಸರು ಸೂರ್ಯಚಂದ್ರ ಇರೋವರೆಗೂ, ಸೂರ್ಯಚಂದ್ರ ಇರೋವರೆಗೂ ಅಪ್ಪು ಎಲ್ಲರ ಹೃದಯದಲ್ಲಿ ಶಾಶ್ವತವಾಗಿ ಇರ್ತಾರೆ ಅನ್ನುವಂಥ ಮಾತನ್ನು ಹೇಳೋಕ್ಕೆ ಇಚ್ಛೆಪಡ್ತೀನಿ. ಅವರನ್ನು ಅಗಲಿದಾಗ ಇವರೆಲ್ಲ ಬಂದಿದ್ದರು, ನಮ್ಮ ರಾಮ್ ಚರಣ್ ಬಂದಿದ್ದರು, ತಾರಕ್ ಅವರು ಬಂದಿದ್ದರು, ಎಲ್ಲ ಹಿಂದಿ ಮತ್ತು ದಕ್ಷಿಣ ಕನ್ನಡ ಎಲ್ಲರೂ ಬಂದು ನಮ್ಮ ಶಿವಣ್ಣನಿಗೆ ಧೈರ್ಯವನ್ನು ಹೇಳಿದರು. ಅವರೆಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳ್ತೇನೆ. ಕೊನೆಯದಾಗಿ ಕರ್ನಾಟಕ ರತ್ನವನ್ನು ಶೀಘ್ರದಲ್ಲೇ ನಮ್ಮ ಅಪ್ಪುಗೆ ಮರಣೋತ್ತರವಾಗಿ ಕೊಡೋದಕ್ಕೆ ನಾವು ಏನು ತೀರ್ಮಾನ ಮಾಡ್ತೇವೆ, ಅತಿ ಶೀಘ್ರದಲ್ಲೇ ನಾವು ಕೊಡ್ತೇವೆ. ಆ ಕಾರ್ಯಕ್ರಮವೂ ಕೂಡ ಇಷ್ಟೇ ದೊಡ್ಡ ಒಂದು ಕಾರ್ಯಕ್ರಮವನ್ನು ನಾವು ಅಭಿಮಾನಿ ಬಂಧುಗಳಿಗೆ ಮಾಡ್ತೇವೆ. ಅಪ್ಪು ಅವನ ಸಾಧನೆಗೆ ತಕ್ಕ ಹಾಗೆ ಗೌರವ ಬರೋ ರೀತಿಯಲ್ಲಿ ಕರ್ನಾಟಕ ರತ್ನವನ್ನು ನಮ್ಮ ಸರ್ಕಾರ ಕೊಡ್ತದೆ ಅನ್ನುವಂಥ ಮಾತನ್ನು ಹೇಳಿ ಇವತ್ತು RRR ಇದು ಕೂಡ ಭಾರತದ ಒಂದು ಸಿನಿಮಾ ರಂಗದಲ್ಲಿ ರತ್ನವಾಗಿ ಬಿಂಬಲಿಸಲಿ ಅಂತ ಹೇಳಿ ಮತ್ತೊಮ್ಮೆ ರಾಜಮೌಳಿ ಮತ್ತು ಅವರ ಟೀಮಿಗೆ, ಅವ್ರ ಎಲ್ಲ ಟೀಮ್ಗಳಿಗೆ ನಾನು ಹೃದಯಪೂರ್ವಕವಾದಂಥ ಅಭಿನಂದನೆಯನ್ನು ಸಲ್ಲಿಸಿ ಆಲ್ ದ ಬೆಸ್ಟ್, ಆಲ್ ದ ಸಕ್ಸಸ್. ಯು ನಿಮ್ಮ ರೆಕಾರ್ಡನ್ನು ನೀವೇ ಮುರಿಬೇಕು ಅಂತ ಹೇಳಿ
ನಾನು ಅಭಿಲಾಷೆ ವ್ಯಕ್ತಪಡಿಸಿ ಮತ್ತೊಮ್ಮೆ ಎಲ್ಲ ಅಭಿಮಾನಿ ಬಂಧುಗಳಿಗೆ ನನ್ನ ಧನ್ಯವಾದಗಳನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು. ಥ್ಯಾಂಕ್ ಯು. ಕೆವಿ ವೇದಿಕೆಯನ್ನು ಅಲಂಕರಿಸುವಂತಹ ಎಲ್ಲ ಅತಿಥಿಗಳಿಗೆ ಒಂದು ನೆನಪಿನ